ಮಹಾತ್ಮ ಗಾಂಧಿಯವರು ಒಂದೇ ಮಂತ್ರ, ಒಂದೇ ಮಾತ್ರ ಮಂತ್ರನೇ ಶಾಂತಿ ಮಂತ್ರನೇ ಅಂತ ಅವರು ಮನಸ್ಫೂರ್ತಿಯಾಗಿ ಹೇಳುವಂತ ವ್ಯಕ್ತಿ. ಬರೀ ಲಿಂಗಾಯತರಿಗೆ ಅಲ್ಲ, ಮುಸಲ್ಮಾನರು, ಹಿಂದೂಗಳು, ಕ್ರಿಶ್ಚಿಯನ್ಸ್ ಎಲ್ಲ ಜನಾಂಗದ ನಮ್ಮ ಮೌಲಾನ ಸಾಹೇಬರು ಅಷ್ಟೇ, ನಮ್ಮ ಚರ್ಚ್ ಫಾದರ್, ನಮ್ಮ ಕಾನ್ಶಿಯನ್ಸ್. ನಮ್ಮ ಹತ್ರ ಸಮಸ್ಯೆಗಳು ತಗೊಂಡ್ಬರ್ತಾರೆ, ನಾವು ಎಲ್ಲಾನು ಪರಿಹರಿಸಿದೀವಿ, ನಾವೆಲ್ಲದಕ್ಕೂ ಸ್ಪಂದಿಸಿದೀವಿ, ನಾವೆಲ್ಲದಕ್ಕೂ ನಾವು ರೆಸ್ಪಾನ್ಸ್ ಮಾಡಿ. ಹೆಲ್ತ್ ಕಾರ್ಡ್ ಏನು ಉಪಯೋಗ ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಆದರೂ ಕೂಡ ನಾನು ಹೇಳ್ತೀನಿ. 5 ಲಕ್ಷದ ದಯವಿಟ್ಟು ಆಮೇಲೆ ಹಾಕಿ ಹಾಕಿ ಪರಾಯಿಲ್ಲ. ದಯವಿಟ್ಟು ಯುವರಾಜ್ ಅವರು ವೇದಿಕೆ ಮೇಲೆ ಬರಬೇಕು, ಆನಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥವ್ರು ಆಮೇಲೆ ಸಲ್ಲಿಸಬೇಕು. ದಯವಿಟ್ಟು ಯುವರಾಜ್ ಮೊದಲನೇದಾಗಿ ನಮಗೆ ಬಹಳ ಸಂತೋಷ ಆಗುತ್ತೆ. ನಮ್ಮ ತಂದೆಯವರು ಈ ಬಾರಿ ಗೆದ್ದಿದ್ದಾರೆ. ಆ ಜನರ ಪ್ರೀತಿ ವಿಶ್ವಾಸನೇ ಇವತ್ತು ನನ್ನ ಇಷ್ಟು ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ನನ್ನ ಮೇಲೆ ಪ್ರೀತಿ ತೋರಿಸಿ ಆಶೀರ್ವಾದ ಮಾಡಿ ಅವ್ರ ಮನೆ ಮಗ ಅಂತಂದಿದ್ದಾರೆ, ಕೆಲವರು ಅಣ್ಣ ತಮ್ಮ ಅಂತಂದಿದ್ದಾರೆ, ಮನೆ ಮಗ ಅಂತಂದಿದ್ದಾರೆ. ಈ ರೀತಿ ಒಂದು ಕುಟುಂಬದ ವಾತಾವರಣ ಇಲ್ಲಿ ಉಂಟಾಗಿದೆ. ಒಂದು ಮೂಟು ಅವ್ರ ಮನೆ ಮಗ ಅಂತ ಬಂದು ನಮಗೆ ಆಶೀರ್ವಾದ ಮಾಡೋದು ಭಾಳ ಸಂತೋಷ ಆಗುತ್ತೆ. ಮತ್ತು ಇವತ್ತು ಹಿಂದೂಬದ ಪ್ರಯುಕ್ತ ಪ್ರತಿ ವರ್ಷ ನಾವು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ, ಆದರೆ ಈ ಬಾರಿ ನಾವು ಹೆಲ್ತ್ ಕಾರ್ಡ್ ಕೊಡಬೇಕು ಅಂತ ಒಂದು ನಿರ್ಣಯ ಮಾಡಿತ್ತು. ಸೊ ಅದರಿಂದ ಈ ಹೆಲ್ತ್ ಕಾರ್ಡಲ್ಲಿ ಭಾಳ ಬೆನಿಫಿಟ್ಸು, 5 ಲಕ್ಷದವರೆಗೂ ನೀವು ಬಡವರೆಲ್ಲ ಬಂದು ಕ್ಲೇಮ್ ಮಾಡ್ಬೋದು. ಇಲ್ಲ ಮೆಡಿಕಲ್ ಬಿಲ್ ಬಂತು ಅಂದರೆ ಅಪ್ ಟು 5 ಲ್ಯಾಕ್ಸ್ವರೆಗೂ ಕ್ಲೇಮ್ ಮಾಡ್ಬೋದು. ಸೊ ಆ ಒಂದು ಕಾರ್ಯಕ್ರಮ ಮಾಡಿ ಅಂತ ನಮ್ಮ ಮಾಜಿ ಶಾಸಕರ ಆದೇಶದ ಮೇಲೆ ನಾವು ಆ ಕಾರ್ಯಕ್ರಮ ಜೊತೆಯಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. ಮತ್ತು ಇವತ್ತು ಸುಧಾನನಗರ ವಾರ್ಡಿನ ವಾರ್ಡ್ ಕಚೇರಿ ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಅದು ಕೂಡ ನಮ್ಮ ತಂದೆಯವರಲ್ಲಿ ಆರೋಗ್ಯರಾಜ್ ಅವರು ಶಾಸಕರಾಗಿದ್ದಾಗ ಆ ಸಂದರ್ಭದಲ್ಲಿ ಅದಕ್ಕೊಂದು ಗ್ರ್ಯಾಂಟ್ ಅಲರ್ಟ್ ಆಗಿತ್ತು. ಆ ಗ್ರ್ಯಾಂಟಲ್ಲಿ ಅಲರ್ಟ್ ಆಗಿ ವಾರ್ಡ್ ಕಚೇರಿ ಇವತ್ತು ಉದ್ಘಾಟನೆ ಮಾಡಿದ್ದು. ಮತ್ತು ಇವತ್ತು ಎಲ್ಲ ನಮ್ಮ ಹಿರಿಯ ನಮ್ಮ ಶೇಖರ್ ಸರ್ ಎಸ್ ಅಧ್ಯಕ್ಷರು ಎಲ್ಲರೂ ಕೂಡ ಪಕ್ಷದ ಹಿರಿಯ ನಾಯಕರು ಎಲ್ಲರೂ ಕೂಡ ಬಂದು ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಸುಮಾರು ಎಲ್ಲ ನಮ್ಮ ನಾಯಕರುಗಳು, ಎಮ್ ಎಲ್ ಎಸ್ ಆಗಿರ್ಬೋದು, ಕಾರ್ಪೊರೇಟರ್ಗಳಾಗಿರ್ಬೋದು, ಎಲ್ಲರೂ ಬಂದ್ಬಿಟ್ಟು ನನಗೆ ವಿಶ್ವ ಮಾಡಿ ಫೋನ್ ಮಾಡಿ ಫೋನ್ ಮುಖಾಂತರ ಕೂಡ ನನಗೆ ವಿಶೇಷ ತಿಳಿಸಿದ್ದಾರೆ. ಅವರಿಗೆಲ್ಲ ನಾನು ಅಚ್ಚರಿಯಾಗಿರ್ತೀನಿ. ಮತ್ತು ಪಕ್ಷದಿಂದನೇ ಇವತ್ತು ನಾವು ಇಷ್ಟೊಂದು ಜನ ಸಂಪಾದನೆ ಮಾಡಬೇಕಂದ್ರೆ ಅದು ಒಂದು ನಮ್ಮ ಪಕ್ಷದಿಂದನೇ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಹಸ್ರ ಸಂಖ್ಯೆ ನೀವೇ ನೋಡಿರ್ಬೋದು, ಜನ ಎಲ್ಲ ಬಂದಿರ್ತಕ್ಕಂಥದ್ದು ಭಾಳ ಸಂತೋಷ ಆಗುತ್ತೆ. 2 ವರ್ಷ ಹೆಲ್ತ್ ಕಾರ್ಡ್ ಕೊಟ್ಟರು, ಆ ಹೆಲ್ತ್ ಕಾರ್ಡ್ ಉಚಿತ, ಅದಕ್ಕೆ ಸರ್ಕಾರ ತರುವಂಥ ವೆಚ್ಚ ಅದು ಯುವರಾಜ್ಯ ಕಾಂಗ್ರೆಸ್ನವರು ಹಾಗೂ ನನ್ನ ಮಗ ಆರ್ ಯುವರಾಜ್ ಅವರು ಹಬ್ಬ ಕಾರ್ಯಕ್ರಮ ಸುಧಾಮ ವಾರ್ಡ್ ಜನರು ಮತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲ ನಾಗರಿಕರು ಬಂದಿದೆ. ಈ ಕಾರ್ಯಕ್ರಮ ವಿಶೇಷವೆಂದರೆ ಆ ಹುಟ್ಟುಹಬ್ಬಕ್ಕೆ ನಾನು ಶಾಸಕನಾಗಿದ್ದಾಗ ಎಮ್ ಎಲ್ ಎ ಗ್ರ್ಯಾಂಟ್ನ ಆಫೀಸ್ ಕಚೇರಿ ಮಾಡಿದ್ರು, ಅವರ ಕಚೇರಿ ಮತ್ತು ಬೆಂಗಳೂರನ್ನು ಎಇ ವರ್ಕ್ ಇನ್ಸ್ಪೆಕ್ಟ್ರು ಹೆಲ್ತ್ ಇನ್ಸ್ಪೆಕ್ಟ್ರ್ ಕಚೇರಿ ಸಹ ಒಂದು ಉದ್ಘಾಟನೆ ಆಗಿದೆ, ಭಾಳ ಸಂತೋಷ. ಅದೇ ರೀತಿ ಅವರು ಜನ್ಮದಿನ ಅಂಗವಾಗಿ ಎಲ್ಲ ಕಾಯಿಲೆಗೂ ಆರೋಗ್ಯ ತಪಾಸಣೆ ಕಾರ್ಯಕ್ರಮ, ಉಚಿತವಾದ ಕರ್ನಾಟಕ, ಕಣ್ಣಾಪರೇಷನ್, ಬೇರೆ ಎಲ್ಲ ಹೆಲ್ತ್ ಕ್ಯಾಂಪ್, ಎಷ್ಟು ಹೆಲ್ತ್ ಕ್ಯಾಂಪ್ ಇದೆ, ಎಷ್ಟು ಹೆಲ್ತ್ ಬಗ್ಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು, ಎಲ್ಲದಕ್ಕೂ ಉಚಿತವಾದಂಥ ಟ್ರೀಟ್ಮೆಂಟು ಹಾಗೂ ಉಚಿತವಾದಂಥ ಟ್ಯಾಬ್ಲೆಟ್ಸು ಇವೆಲ್ಲ ಕೂಡ ಕಾರ್ಯಕ್ರಮ ಆಗ್ತದೆ. ಮತ್ತು ಸುಮಾರು ಬರುವಂಥ ಎಲ್ಲ ನಮ್ಮ ಕ್ಷೇತ್ರದ ಆತ್ಮೀಯ ಬಂಧುಗಳಿಗೆ ಹಾಗೂ ಎಲ್ಲ ಈ ವಾರ್ಡಿನ ಎಲ್ಲ ಕಾರ್ಯಕರ್ತರಿಗೆ ಆರೋಗ್ಯ ವ್ಯವಸ್ಥೆ ಮಾಡ್ತಾರೆ. ಸುಮಾರು 7.5 ವರ್ಷ ಭಾಳ ಸಂತೋಷ ಆಗುತ್ತೆ. ಅವ್ರಿಗೆ ನಾನು ಏನು ಹೇಳಿದ್ದೀನಿ, ಈಗ ಬರ್ತಡೇ ಬೇಕು, ಜನರ ಪ್ರೀತಿ ವಿಶ್ವಾಸ ಬೆಳೆಸಬೇಕಾದ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಈ ವಾರ್ಡ್ಗೆ ನಾನೇ 30 ಕೋಟಿ ಅಂತ ಮಾಡ್ತಾರೆ. ಅವರು ಒಂದು 20 ಕೋಟಿ ಮಾಡ್ತೀವಿ ಸರ್, ಜನರು ಹೇಳ್ತಾರೆ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರಿಂದ ನಾನು ಅವ್ರಿಗೆ ಹೇಳಿದ್ರು ಇನ್ನೂ ಚೆನ್ನಾಗಿ ಕೆಲಸ
ಎಷ್ಟು ಜನ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಅದಕ್ಕೆ ಆಗುತ್ತೆ. ಅಷ್ಟು ಸಹ ನಾವು ಬಂದು ಸೇವೆ ಮಾಡಬೇಕು. ಯಾವ ಕನಸುಗಳನ್ನು ಕಂಡಿದ್ರು ಅದನ್ನೆಲ್ಲ ನನಸಾಗಿಸುವಂತಹ ಒಬ್ಬ ಯುವ ನೇತಾರನಾಗಿ ಉತ್ತಮವಾದಂತಹ ಕೆಲಸ ಮಾಡುವಂತ ಉತ್ಸಾಹ ಮತ್ತು ಸಂಸ್ಕಾರವನ್ನು ಇಟ್ಟುಕೊಂಡು ಎಲ್ಲರ ಮನಸ್ಸಿನಲ್ಲಿ ಅಭಿಮಾನದ ಮೂರ್ತಿಯಾಗಿ ಬೆಳೆದಿರ್ತಕ್ಕಂಥವರು ಯುವರಾಜ್. ವಾಸ್ತವವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬೇಕಾಗಿರ್ತಕ್ಕಂಥದ್ದು ಯುವಚೇತನಗಳು, ಯುವ ರಕ್ತ. ಇಲ್ಲಿ ಒಂದು ವಿಶೇಷ, ನಮ್ಮ ಆರ್ ವಿ ದೇವರಾಜ್ ಅವರು ಇಲ್ಲಿ ನಿಂತು ಒಂದು ಪ್ರಶ್ನೆಯನ್ನ, ಸಹಜವಾಗಿ ನಾನಾಗ್ಲೇ ಮಾತನಾಡ್ತಾ ನಮ್ಮ ಫಾದರ್ ಜೊತೆಯಲ್ಲಿ ನನ್ನ ಮಾತನ್ನ ಹಂಚಿಕೊಂಡೆ.